ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾನೆ ಇದೆ. ಇದು ಹೀಗಂತೆ ಅಂದ್ಕೊಂಡ್ರೆ ಅದು ಹಾಗಲ್ಲ, ಇನ್ಯಾವುದೋ ರೀತಿನಲ್ಲಿ ಅಂತಕ್ಕಂಥದ್ದು. ಈಗ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಆ ಆಡಿಯೋದಲ್ಲಿ ಮಾಜಿ ಸಂಸದ ಶಿವರಾಮೇಗೌಡ ಮತ್ತು ದೇವರಾಜೇಗೌಡ ಸಂಭಾಷಣೆ ನಡೆಸಿದ್ದಾರೆ ಎನ್ನಲಾದಂತಹ ಆಡಿಯೋ. ಈ ಹಾಗಾದರೆ ಈ ಆಡಿಯೋದಲ್ಲಿ ಏನಿದೆ? ಇಷ್ಟಕ್ಕೂ ಶಿವರಾಮೇಗೌಡ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾದರೂ ಯಾಕೆ ಅಂತಕ್ಕಂಥದ್ದು ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದಂಗೆ ಕಾಣಿಸ್ತಾ ಇದೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್, ಮತ್ತೊಂದು ಪೆನ್ಡ್ರೈವ್ ಆಡಿಯೋದಿಂದ ಬಹುತೇಕ ನಾಳೆಯಿಂದ ಇದು ಸಂಚಲನಕ್ಕೆ ಕಾರಣ ಆಗಬಹುದು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಶಿವರಾಮೇಗೌಡ ಮತ್ತು ದೇವರಾಜೇಗೌಡರದ್ದು ಎನ್ನಲಾದ ಮತ್ತೊಂದು ಆಡಿಯೋ ಬಿಡುಗಡೆಯಾಗಿದೆ. ಪೆನ್ಡ್ರೈವ್ ರುವಾರಿ HDK ಅಂತ ಹೇಳಿ ಅಂತ ಒತ್ತಡವನ್ನು ಈ ಆಡಿಯೋದಲ್ಲಿ ಹಾಕಿದ್ದಾರೆ. ಅಂದರೆ ಇಡೀ ಈ ಪೆನ್ಡ್ರೈವ್ನ ರುವಾರಿನೇ ಕುಮಾರಸ್ವಾಮಿ ಅಂತ ಹೇಳಬೇಕು ಅಂತ ದೇವರಾಜೇಗೌಡರಿಗೆ ಶಿವರಾಮೇಗೌಡ ಒತ್ತಡ ಹಾಕಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ದೇವೇಗೌಡರ ಬಗ್ಗೆನೂ ಕೂಡ ಲಘುವಾಗಿ ಮಾತನಾಡಿರೋ ರೀತಿಯಲ್ಲಿ ಇದೆ. ಹಾಗಾದರೆ ಏನಿದೆ ಇದು ವಿಚಾರ ಅಂತಕ್ಕಂಥದನ್ನ ಒಂದ್ಸರ್ತಿ ಕೇಳೋಣ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರಬೇಕು ಅಂತ ಆಸೆ ಇದೆ, ಇವನು ಮುಂದಕ್ಕೆ ಬಂದ್ಬಿಟ್ಟ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡ ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಕೂಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಲ್ಲ ದೇವೇಗೌಡ. ಕೇಳೋಣ ಕೇಳೋಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವು ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೆ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ನೀವೇನ್ ಪೆನ್ ಡ್ರೈವ್ ಅನ್ನ ನಾಗ್ ಮಾಡಿದ್ರೆ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ನೀವು ಲಾಯರ್ ಅಲ್ವಾ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ವ್ಯಕ್ತಿ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ವ್ಯಕ್ತಿ ಮಾಡಿದಿರಿ? ಅಮಿತ್ ಶಾ ಚೆನ್ನೈ ಹೇಳಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಧ್ವನಿಯನ್ನ ಕೇಳಿದ್ರೆ ಇದು ಶಿವರಾಮೇಗೌಡ ಮತ್ತು ದೇವರಾಜೇಗೌಡರ ಧ್ವನಿ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಸತ್ಯಾಸತ್ಯತೆ ಬಗ್ಗೆ ಗೊತ್ತಿಲ್ಲ. ಆದರೆ ಶಿವರಾಮೇಗೌಡರ ಮೊದಲ ಡೈಲಾಗೆ ಈ ಪೆನ್ಡ್ರೈವ್ ಹಂಚಿರೋದು ಕುಮಾರಸ್ವಾಮಿ ಅಂತ ಹೇಳ್ಬಿಡಿ, ತನ್ನ ಮಗನ ಉಜ್ವಲ ಭವಿಷ್ಯಕ್ಕೋಸ್ಕರ ಈ ಥರ ಮಾಡಿದ್ದಾನೆ ಅಂತ ಹೇಳ್ಬಿಡಿ ಅಂತ, ಮತ್ತು ದೇವೇಗೌಡರ ಬಗ್ಗೆ ಇವೆಲ್ಲ ಮಾತನಾಡಿರ್ತಕ್ಕಂಥದ್ದು ಇನ್ನೊಂದಷ್ಟು ಸಂಚಲನಕ್ಕಂತೂ ಕಾರಣವಾಗುತ್ತೆ. ದೇವರಾಜೇಗೌಡರು ಪದೇ ಪದೇ ಹೇಳ್ತಾ ಇದ್ರು, ನನ್ನ ಹತ್ರ ಇರತಕ್ಕಂಥ ಆಡಿಯೋ ಪೂರ್ತಿ ಬಿಟ್ಟರೆ ರಾಜ್ಯದ ಜನ ಕಾಲಲ್ಲಿರೋದನ್ನು ಕೈಗೆ ತಗೋತಾರೆ, ದೊಡ್ಡ ದೊಡ್ಡ ನಾಯಕರೇ ಇದರಲ್ಲಿದ್ದಾರೆ ಅಂತೆಲ್ಲ ಹೇಳಿದರು. ಜೊತೆಗೆ BJP ಅವರ ಆರೋಪ ಇರತಕ್ಕಂಥದ್ದು ದೇವರಾಜೇಗೌಡ ತಮ್ಮ ಡಾಕ್ಯುಮೆಂಟ್ಸನ್ನು ಬಿಡುಗಡೆ ಮಾಡ್ತಾರೆ ಅಂತಲೇ ಅವ್ರನ್ನ ಒಳಗೆ ಹಾಕಿದ್ದಾರೆ ಅಂತ, ಎಲ್ಲವೂ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆಯಾ ಅಂತ ಅನುಮಾನ ಅಂತೂ ಮೂಡ್ತಾ ಇದೆಯಪ್ಪ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರಬೇಕು ಅಂತ ಆಸೆ ಇದೆ, ಇವನು ಮುಂದಕ್ಕೆ ಬಂದ್ಬಿಟ್ಟ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡ ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಕೂಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಲ್ಲ ದೇವೇಗೌಡ. ಕೇಳೋಣ ಕೇಳೋಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವು ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ನೀವೇನ್ ಪೆನ್ ಡ್ರೈವ್ ಅನ್ನ ನಾಗ್ ಮಾಡಿದ್ರೆ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ನೀವು ಲಾಯರ್ ಅಲ್ವಾ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ವ್ಯಕ್ತಿ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ವ್ಯಕ್ತಿ ಮಾಡಿದಿರಿ? ಅಮಿತ್ ಶಾ ಚೆನ್ನೈ ಹೇಳಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ.